ಇಂದು ಗೋಕಾಕ್ ತಾಲೂಕು ಪಂಚಾಯತಿಯಲ್ಲಿ ಎಲ್ಲ ಅಧಿಕಾರಿಗಳ ಸಭೆ ಕರೆದು ಗ್ರಾಮೀಣ ಮಟ್ಟದಲ್ಲಿ ಕೋವಿಡ್ ಜಾಸ್ತಿ ಆಗುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲರಿಗೆ ಪಂಚಾಯತಿಯವರಿಗೆ ಹಾಗೂ ಪುರಸಭೆ ನಗರಸಭೆ ಎಲ್ಲರಿಗೂ ಇವತ್ತು ಮನೆ ಮನೆಗೆ ತೆರಳಿ ಕೋವಿಡ್ ನಿಯಮಗಳ ಬಗ್ಗೆ ತಿಳಿ ಹೇಳಿ ಮತ್ತು ಎಲ್ಲರೂ ಎಚ್ಚರವಾಗಿರಿ ಎನ್ನುವುದರ ಬಗ್ಗೆ ಇಂದು ಅಧಿಕಾರಿಗಳಿಗೆ ತಿಳಿಸಿದರು. ಇದೇ ತರ ಹೋದ ಸಲನೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಕೋವಿಡ್ ನಿಯಂತ್ರಣದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿ ಕೋವಿಡ್ ಅನ್ನು ಓಡಿಸುವಲ್ಲಿ ಭಾಗಿಯಾಗಿದ್ದರು. ಈ ಸಲನೂ ಕೂಡ ಅದೇ ಕೆಲಸವನ್ನು ರಮೇಶ್ ಜಾರಕಿಹೊಳಿ ಅವರು ಮಾಡುತ್ತಾ ಇದ್ದಾರೆ. ಇದು ನಮ್ಮೆಲ್ಲರಿಗೆ ಒಳ್ಳೆಯ ಕಾರ್ಯವೆಂದು ಹೇಳಬಹುದು. ಅದರ ಒಂದು ಸಂಪೂರ್ಣ ವರದಿಯನ್ನು ನಾವು ನಿಮಗೆ ತೋರಿಸ್ತೀವಿ, ಬನ್ನಿ. ಎಂಪಿ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ ಕಾರಂತ್. ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿ ಕೊರೋನಾ ಟೆಸ್ಟ್ ಮಾಡಲಾಗುತ್ತಿದೆ. ಸೋಂಕಿತರ ಚಿಕಿತ್ಸೆಗಾಗಿ ಇನ್ನು ಹೆಚ್ಚಿನ ಶಾಲೆ ಹಾಗೂ ವಸತಿ ನಿಲಯಗಳನ್ನು ಬಳಸಿಕೊಂಡು ಕೋವಿಡ್ ಕೇರ್ ಸೆಂಟರ್ಗಳನ್ನು ಪ್ರಾರಂಭಿಸಲಾಗುವುದು. ಕೊರೋನಾ ಮಹಾಮಾರಿಯನ್ನು ತಡೆಯಲು ಅಧಿಕಾರಿಗಳು ನನ್ನಿಂದ ತಮಗೆ ಬೇಕಾಗುವ ಸಹಾಯ ಪಡೆಯಬಹುದು. ಪಿಡಿಒಗಳು ಸೋಂಕಿತರ ಪ್ರಾಥಮಿಕ ಸಂಪರ್ಕಕ್ಕೆ ಬರುವವರನ್ನು ಹೋಮ್ ಐಸೋಲೇಷನ್ ಮಾಡಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ಗ್ರಾಮೀಣ ಭಾಗಗಳಲ್ಲಿ ಮದುವೆ ಕಾರ್ಯಕ್ರಮಗಳಲ್ಲಿ ಹಾಗೂ ಅಂತ್ಯಕ್ರಿಯೆಯಲ್ಲಿ ಜನರು ಸರ್ಕಾರದ ಮಾರ್ಗಸೂಚಿಗಳನ್ನು ಗಾಳಿಗೆ ತೂರಿ ಭಾಗವಹಿಸುತ್ತಿದ್ದಾರೆ. ಅಧಿಕಾರಿಗಳು ಅಂತ ಸ್ಥಳಕ್ಕೆ ತೆರಳಿ ಕೊರೋನಾ ಬಗ್ಗೆ ತಿಳಿ ಹೇಳಿ ಸಾಮಾಜಿಕ ಅಂತರ, ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಬಳಸಲು ತಿಳಿ ಹೇಳಬೇಕು. ನಿಯಮ ಉಲ್ಲಂಘಿಸುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ. ಪಟ್ಟಣಗಳಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಇಳಿಮುಖವಾಗುತ್ತಿದ್ದು ಗ್ರಾಮೀಣ ಭಾಗದಲ್ಲೂ ಕಠಿಣ ಕ್ರಮ ಕೈಗೊಂಡು ಜೂನ್ 7ರವರೆಗೆ ಜನರು ಮನೆಯಿಂದ ಹೊರಬರದಂತೆ ತಡೆದರೆ ಕೊರೋನಾ ಚೈನ್ ಬ್ರೇಕ್ ಮಾಡಲು ಸಾಧ್ಯ. ಹೀಗಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು. ಪಿಡಿಒಗಳನ್ನು ತರಾಟೆಗೆ ತೆಗೆದುಕೊಂಡ ಮಾಜಿ ಸಚಿವ, ಕಳೆದ ಬಾರಿ ಕಾರ್ಯನಿರ್ವಹಿಸಿದಂತೆ ಗ್ರಾಮೀಣ ಭಾಗದಲ್ಲಿ ಪಿಡಿಒಗಳ ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ ಎಂಬ ದೂರುಗಳು ಬರುತ್ತಿವೆ ಎಂದು ಮಾಜಿ ಸಚಿವ ಹಾಗೂ ಶಾಸಕ ರಮೇಶ್ ಜಾರಕಿಹೊಳಿ ಪಿಡಿಒಗಳನ್ನು ತರಾಟೆಗೆ ತೆಗೆದುಕೊಂಡರು. ಗ್ರಾಮಗಳಲ್ಲಿರಬೇಕಾದ ಅಧಿಕಾರಿಗಳು ಬೇರೆ ಎಲ್ಲೋ ಕುಳಿತು ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೂಡಲೇ ಆಯಾ ಗ್ರಾಮ ಪಂಚಾಯಿತಿ ಪಿಡಿಒಗಳು ಆಶ್ರಮ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಜೊತೆ ಸೇರಿ ಕರೋನಾ ತಡೆಯಲು ಮುಂದಾಗಬೇಕು. ಏನಾದರೂ ಸಮಸ್ಯೆ ಆದಲ್ಲಿ ತಾಲೂಕು ಟಾಸ್ಕ್ ಫೋರ್ಸ್ ಅಧಿಕಾರಿಗಳು ಹಾಗೂ ನನ್ನ ಗಮನಕ್ಕೆ ತರಬೇಕು ಎಂದು ತರಾಟೆಗೆ ತೆಗೆದುಕೊಂಡರು. ಸ್ವಚ್ಛತೆಗೆ ಆದ್ಯತೆ ನೀಡಿ, ಕೊರೋನಾ ಸಾಂಕ್ರಾಮಿಕ ರೋಗ, ಹೀಗಾಗಿ ಗೋಕಾಕ ನಗರಸಭೆ, ಕೊಣ್ಣೂರು ಪುರಸಭೆ ಹಾಗೂ ಮಲ್ಲಾಪುರ ಪಿಜಿ ಪಟ್ಟಣ ಪಂಚಾಯತ್ ಭಾಗದಲ್ಲಿ ಅಧಿಕಾರಿಗಳು ಕೊರೋನಾ ಸಂದರ್ಭದಲ್ಲಿ ನಗರ ಪಟ್ಟಣಗಳ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಎಂದು ಮಾಜಿ ಸಚಿವ ಹಾಗೂ ಶಾಸಕ ರಮೇಶ್ ಜಾರಕಿಹೊಳಿ ಸೂಚಿಸಿದರು. ಕಳೆದ ಕೆಲವು ದಿನಗಳಿಂದ ಸ್ವಚ್ಛತೆಯನ್ನು ಮರೆತು ಅಧಿಕಾರಿಗಳು ಕೊರೋನಾ ಲಾಕ್ಡೌನ್ ಕಾರ್ಯದಲ್ಲಿ ತೊಡಗಿರುವುದಾಗಿ ಕುಂಟು ನೆಪ ಹೇಳುವುದನ್ನು ಬಿಟ್ಟು ಸ್ವಚ್ಛತೆ, ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡುವ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಸಭೆಯಲ್ಲಿ ತಹಶೀಲ್ದಾರ್ ಪ್ರಕಾಶ್ ಹೊಳೆಪ್ಪಗೋಳ, ಡಿವೈಎಸ್ಪಿ ಮನೋಜ್ ಕುಮಾರ್ ನಾಯಕ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಿ ಕೆ ಲಾಳಿ, ಪ್ರೊಬೇಷನರಿ ಎಸಿ ಅಭಿಷೇಕ್, ಸಿಪಿಐ ಗೋಪಾಲ ರಾಠೋಡ ಇದ್ದರು. ಏನ್ ಮಾಡ್ತಾರೆ, ಬಹಳಷ್ಟು ಅನಾವಶ್ಯಕವಾಗಿ ತಕರಾರು ಮಾಡ್ಬಿಟ್ಟರು. ಯಾರು ತಕರಾರು ಮಾಡಿದ್ರು ಅಂತಂದ್ರೆ, ನಾಲ್ಕು ಜನ ಕಾರ್ಯ ಪಡೆಯವರು ಕೂಡಿ ಹೋಗಿ ಅವರಿಗೆ ಕೆಲಸ ಆಗಿದೆ. ಇದನ್ನ ಬೇರೆ ಬಹಳಷ್ಟು ಮೆಟಿಕ್ಯುಲಸ್ ಆಗಿ ನಾವು ಮಾಡಿದೀವಿ ಅಂತಂದ್ರೆ, ಈಗೇನು ಇಷ್ಟೆಲ್ಲ ನಾವು ಸರ್ಕಸ್ ಮಾಡಿದ್ರು. ಗ್ರಾಮ ಮಟ್ಟದಲ್ಲಿ ಸರ್ವೆ ಮಾಡಿದ್ರೆ ಸರ್, ಟೀಮ್ ಆಕ್ಟಿವ್ ಆಗ್ತದೆ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ತೊಂದರೆ ಆದ್ರೆ ಕೊರೋನಾ ತಿಳ್ಕೊಳ್ಬೇಕು ಸರ್. ಮತ್ತೆ ನೆನಪಿಸ್ತಾರೆ, ನಮ್ಗೆ ಕೆಮ್ಮು, ದಾಪು, ಕಫ, ಜ್ವರ ಅಂತಿದ್ರು. ಇವನ್ ಈಗ ಲೂಸ್ ಮೋಷನ್ ಬೈಕ್ ಕಡೆ ಎತ್ತಿರೋ ತಪ್ಪ ಸರ್, ಏನಂತ ಅದನ್ನು ಸರ್, ಚೆಕ್ ಬರಕ್ಕೆ ಅದನ್ನ ಸರ್, ಮೈಂಡ್ ಬ್ಲಾಕ್ ಆಗುತ್ತೆ ಸರ್. ಅದು ಯಾವುದೇ ಈ ಎರಡು ಪ್ರೆಗ್ನೆನ್ಸಿ ಮತ್ತು ಫ್ರಾಕ್ಚರ್ ಬಿಟ್ಟು ಸರ್, ಈ ಏನೇ ಇದ್ರು ಸಹಿತ ಕರೋನಾ ತಿಳ್ಕೊಬೇಕು ಸರ್. ಈಗ ಆರ್ಟಿಫಿಷಿಯಲ್ ಜೀರೋ ಇದ್ರೆ ಓಕೆ ಸರ್, ಮತ್ತೆ ಯಂತ್ರದ ಒಳಗೆ ಬರಕತ್ತು, ಯಂತ್ರದ ಮ್ಯಾಲ್ ಮಂತ್ರ ಮತ್ತು ಪ್ರಾಸೆಸ್ ಯೋಜನೆ ನಂತರ ಡೇಂಜರ್. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ನೋಡಿ, ಈಗ ಕರೋನಾ ಇದೆ. ಕರೋನಾ ಸಂದರ್ಭದಲ್ಲಿ ನಾನೀಗ ಹೊರಗಡೆ ಹೋಗ್ತಾ ಇದ್ದೀನಿ, ಮಾಸ್ಕ್ ಹಾಕ್ತಾ ಇದ್ದೀನಿ. ನೋಡಿ, ನೀವು ಮಾಸ್ಕ್ ಹಾಕಿ ನಿಮ್ಮ ಜೀವನವನ್ನು ನೀವೇ ರಕ್ಷಿಸಿಕೊಳ್ಳಿ, ಅಂತರವನ್ನು ಕಾಯ್ದುಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ.
ನಾನು ಇನ್ನು ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾ ಇದ್ದೀನಿ.